ಮನೆಯಲ್ಲಿ ಆಪ್ತನಿಗೆ ಕೈಕೂಟ್ರ ಯಡಿಯೂರಪ್ಪ ಅರಸೀಕೆರೆಯಲ್ಲಿ ರಾಜ ಹುಲಿಯ ಡಿಸಿಷನ್ ಏನ್ ಗೊತ್ತಾ ಅರಸೀಕೆರೆಯಲ್ಲಿ ರಾಜಕೀಯ ಕಾವು ಏರತೊಡಗಿದೆ ಚುನಾವಣೆಗೆ 8 ತಿಂಗಳು ಇದ್ರೂ ಬಿಜೆಪಿಯಲ್ಲಿ ಅಭ್ಯರ್ಥಿ ಬಹುತೇಕ ಫೈನಲ್ ಆದಂತಿದೆ ನಾನೇ ಲೀಡರ್ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಓಡಾಡುತ್ತಿದ್ದ ಎನ್ಆರ್ ಸಂತೋಷ್ಗೆ ಮಾಜಿ ಸಿಎಂ ಬಿಎಸ್ವೈ ಶಾಕ್ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ತಮ್ಮ ಆಪ್ತನಾಗಿದ್ದ ಮನೆಯಲ್ಲಿ ರಾಜಕೀಯವಾಗಿ ಬೆಳೆದ ಸಂತೋಷ್ ಇತ್ತೀಚೆಗೆ ಯಾಕೋ ಅತಿಯಾಸೆ ಗತಿಗೇಡು ಮಾಡಿಕೊಳ್ಳುವಂತೆ ಕಾಣ್ತಿದೆ ಅನ್ನೋ ಬೇಸರ ಯಡಿಯೂರಪ್ಪನವರಿಗೂ ಇತ್ತು ಇದೀಗ ಅರಸೀಕೆರೆಯಲ್ಲಿ ಆ ಬೇಸರ ಪರಿಣಾಮ ಕಾಣತೊಡಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ತಮ್ಮ ಹುಟ್ಟೂರಾದ ಬೋಕನಕೆರೆ ಗ್ರಾಮದಿಂದ ಕೆಆರ್ ಪೇಟೆ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ಮಾರ್ಗ ಮಧ್ಯೆ ಮಹತ್ವದ ರಾಜಕೀಯ ಮೀಟಿಂಗ್ ಒಂದನ್ನು ಮುಗಿಸಿದ್ದಾರೆ ಅರಸೀಕೆರೆ ನಗರದ ಪಿಪಿ ವೃತ್ತಕ್ಕೆ ಆಗಮಿಸಿದ್ದ ಅವರನ್ನು ಅರಸೀಕೆರೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಮತ್ತು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ಸ್ವಾಗತಿಸಿದರು ನಗರದ ಹೊರವಲಯದ ಕಾಫಿ ಡೇಯಲ್ಲಿ ಕೆಲ ಸಮಯ ಯಡಿಯೂರಪ್ಪ ಸ್ಥಳೀಯ ಬಿಜೆಪಿ ನಾಯಕರ ಜೊತೆ ಗುಪ್ತ ಸಭೆ ನಡೆಸಿದ್ರು 2023 ರ ಅಸೆಂಬ್ಲಿ ಎಲೆಕ್ಷನ್ಗೆ ಬಹುತೇಕ ಟಿಕೆಟ್ ಫೈನಲ್ ಮಾಡಿದ್ರು ಅನ್ನೋ ಗುಸುಗುಸುಗಳು ಕೇಳಿ ಬರ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿಗೆ ಟಿಕೆಟ್ ಕೊಡುವುದಕ್ಕೆ ರಾಜಹುಲಿ ಚಿಂತನೆ ನಡೆಸಿದ್ದಾರೆ ಮರಿಸ್ವಾಮಿ ಬಿಟ್ಟರೆ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಗೆಲ್ಲುವ ಕ್ಯಾಂಡಿಡೇಟ್ ಎಂದು ಯಡಿಯೂರಪ್ಪ ಗುರುತಿಸಿದ್ದಾರೆ ಈಗಲೇ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿ ಪಕ್ಷ ಸಂಘಟನೆ ಮಾಡುವಂತೆ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಅವರಿಗೆ ಯಡಿಯೂರಪ್ಪ ಸೂಚಿಸಿದ್ದಾರೆ ಎಂದು ಕೆಟಿವಿಗೆ ಉನ್ನತ ಮೂಲಗಳು ತಿಳಿಸಿವೆ ಅರಸೀಕೆರೆ ಬಿಜೆಪಿ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷರು ಆಗಿರುವ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಟಿಕೆಟ್ಗೆ ಫ್ರಂಟ್ ರನ್ನರ್ ಆಗ್ತಿದ್ದಂತೆಯೇ ಬೆಂಬಲಿಗರಲ್ಲಿ ಭಾರಿ ಉತ್ಸಾಹ ಸೃಷ್ಟಿಯಾಗಿದೆ ಯಾರ ವಿರೋಧವನ್ನೂ ಕಟ್ಟಿಕೊಳ್ಳದ ವಿಜಯ್ ಕುಮಾರ್ ಆಯ್ಕೆಗೆ ಪಕ್ಷದಲ್ಲಿ ಸಹಜವಾಗಿಯೇ ಸ್ವಾಗತ ಸಿಗಲಿದೆ ಮೂರನೇ ಅಭ್ಯರ್ಥಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಉಪಾಧ್ಯಕ್ಷರು ಜಿವಿಟಿ ಬಸವರಾಜ್ ಹೆಸರು ಚಾಲ್ತಿಗೆ ಬಂದಿದೆ ಏನೇ ಆದರೂ ಈ ಮೂವರಲ್ಲಿ ಒಬ್ಬರಿಗೆ ಅರಸೀಕೆರೆ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಅಂತ ಸಂತೋಷ್ಗೆ ಅತ್ಯುತ್ಸಾಹವೇ ಹಿನ್ನಡೆಯಾಗಿದೆ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಪ್ರತಿಭಟನೆಯಲ್ಲಿ ತಾನೇ ಮುಂದಿನ ಅಭ್ಯರ್ಥಿ ಎಂದು ಬಿಂಬಿಸಿಕೊಂಡಿರುವುದು ಯಡಿಯೂರಪ್ಪ ಸೇರಿ ಹಿರಿಯ ಬಿಜೆಪಿ ನಾಯಕರಿಗೆ ತೀವ್ರ ಮುಜುಗರ ಸೃಷ್ಟಿಸಿದೆ ಎಂದ ಹೀಗಾಗಿ ಸಂತೋಷ್ ಹೆಸರನ್ನು ಬಿಜೆಪಿ ರಾಜ್ಯ ನಾಯಕರು ಪರಿಗಣಿಸದೇ ಇರಲು ತೀರ್ಮಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ ಪರಿಣಾಮ
ಪರವಾಗಿ ಯಡಿಯೂರಪ್ಪನವರು ಬೇರೆ ಅಭ್ಯರ್ಥಿಗಳ ಆಯ್ಕೆ ನಡೆಸಿದ್ದಾರೆ. ಇದೀಗ ಯಡಿಯೂರಪ್ಪನವರು ಬಿಜೆಪಿ ಸಂಸದೀಯ ಮಂಡಳಿ ಸೇರಿರುವುದು ಟಿಕೆಟ್ ಆಯ್ಕೆಯಲ್ಲಿ ಅವರ ಮಾತಿ ಅಂತಿಮಗೊಳ್ಳಲಿದೆ. ಯಡಿಯೂರಪ್ಪ ಭೇಟಿ ಸಂದರ್ಭದಲ್ಲಿ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಕಾಟಿಕೆರೆ ಪ್ರಸನ್ನ ಕುಮಾರ್, ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಪುರುಷೋತ್ತಮ್, ಬಿಜೆಪಿ ತಾಲೂಕು ಮಾಜಿ ಅಧ್ಯಕ್ಷರು ಹೊಳಲ್ಕೆರೆ ಸತೀಶ್, ಸ್ಥಳೀಯ ಯೋಜನಾ ಪ್ರಾಧಿಕಾರ ಸದಸ್ಯ ಯಾದವಪುರ ತೇಜಸ್, ಬಿಜೆಪಿ ಮುಖಂಡರ ಚಂದ್ರು, ಎಸ್ಪಿ ಐಸಿಇ ಬಾಬು, ಅವಿನಾಶ್ ನಾಯ್ಡು, ಕೆಂಪಸಾಗರ ಶಿವರಾಜ್, ಚೇತನ್ ಜೈನ್ ಸಿಂಗ್, ಬಿಜೆಪಿ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಎಸ್ಎನ್ಎನ್ ಯೋಗೀಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.